ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಕರ್ನಾಟಕ ವಸತಿ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಜೊತೆ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣಿಸಿದ್ದನ್ನು ಟೀಕಿಸಿದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಯಾವ ವಿಮಾನದಲ್ಲಿ ಓಡಾಡ್ತಾರೆ ಅವರದ್ದು ಐಷಾರಾಮಿ ವಿಮಾನ ಅಲ್ವೇ ಎಂದು ಪ್ರಶ್ನೆ ಮಾಡಿದ್ದು ದೇಶದಲ್ಲಿ ಯಾವುದೇ ಸ್ಥಿತಿ ಇದ್ದರೂ ಮೋದಿ ಓಡಾಡೋ ಫ್ಲೈಟ್ ಎಂಥದ್ದು ಮೊದಲು ಅದನ್ನು ಬಿಜೆಪಿಯವರಿಗೆ ಕೇಳಿ ಎಂದು ಸಿದ್ದರಾಮಯ್ಯ ಹೇಳಿದರು ಲೋಕಸಭೆ ರಾಜ್ಯಸಭೆ ವಿಪಕ್ಷ ಸಂಸದರ ಅಮಾನತು ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ಸಿದ್ದರಾಮಯ್ಯ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಸರ್ವಾಧಿಕಾರಿ ತನದ ಪರಮಾವಧಿ ಎಂದರು ಬಿ ಜೆ ಪಿಯವರಿಗೆ ಅವರಿಗೆ ಪ್ರಜಾಪ್ರಭುತ್ವದ ಆಶಯಗಳ ಮೇಲೆ ನಂಬಿಕೆ ಇಲ್ಲ ವಿಪಕ್ಷಗಳ ಮಾತನ್ನು ಕೇಳಿಸ್ಕೊಳ್ಳಲ್ಲ ಅಂದರೆ ಏನರ್ಥ ಬಿ ಜೆ ಪಿ ಪ್ರಜಾಪ್ರಭುತ್ವವೇ ಇಲ್ಲ ಎಂಬ ವಾತಾವರಣವನ್ನು ಸೃಷ್ಟಿಸ್ತಿದೆ ಮುಂಬರುವ ಚುನಾವಣೆಯಲ್ಲಿ ಜನ ಇವರಿಗೆ ಪಾಠ ಕಲಿಸ್ತಾರೆ ಅಂತ ಅವರು ಹೇಳಿದರು ಕೋವಿಡ್ ಭೀತಿಯ ಕಾರಣ ಪ್ರವಾಸಿ ತಾಣಗಳನ್ನು ಬಂದ್ ಮಾಡುವ ವಿಚಾರ ಸದ್ಯಕ್ಕಿಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಕೋವಿಡ್ ಹಗರವಾಗಿ ಹರಡುವಿಕೆ ಬಗ್ಗೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವಂತೆ ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಮೋದಿಯವ್ರ ಫ್ಲೈಟ್ ಸುತ್ತಾಡೋದಂಗೆ ಮೋದಿ ಹಾಕೋ ಸೂಟಿಂಗೆ ರಾಹುಲ್ ಗಾಂಧಿ ಹಾಕೋ ಟಿ ಶರ್ಟಿಂಗೆ ಇವೇ ಚರ್ಚೆಗಳು ಎಸ್ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ಗೆ ಚಾರ್ಟೆಡ್ ಫ್ಲೈಟಲ್ಲಿ ಹೋಯ್ತಾರೆ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ವಿಶೇಷ ವಿಮಾನದಲ್ಲಿ ಬಂದಿದ್ದು ದೊಡ್ಡ ಮ್ಯಾಟ್ರೇ ಅಲ್ಲ ಜಮೀರ್ ಅಹಮದ್ ಖಾನ್ ಅವರು ಅದಕ್ಕೊಂದು ಮ್ಯೂಸಿಕ್ ಹಾಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಅಂತ ಇಷ್ಟೊಂದು ಸುದ್ದಿ ಅಷ್ಟೇ ಮೋದಿ ಓಡಾಡೋ ಫ್ಲೈಟ್ ಒಳಗೆ ನೋಡೋರು ಗೊತ್ತಾಯ್ತದ ಏನು ಅಂತ ಆದರೆ ಇಲ್ಲಿ ಮೋದಿ ಸರಿ ಸಿದ್ದರಾಮಯ್ಯ ಅವರ ತಪ್ಪು ಸಿದ್ದರಾಮಯ್ಯವರು ಸರಿ ಮೋದಿ ತಪ್ಪು ಅಂತ ಚರ್ಚೆ ಮಾಡೋದ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ವಲಯದಲ್ಲಿರುವಂಥ ನಿಮ್ಮ ಅಂಥವ್ರು ಇಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಶಾರ್ಟೆಡ್ ಚಾರ್ಟೆಡ್ ಫ್ಲೈಟಲ್ಲಿ ಆದರೂ ಬನ್ನಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ಆರು ಇರಿ ಅದು ಅವರವರ ವೈಯಕ್ತಿಕ ಅಲ್ವಾ ಯಾವುದೋ ವಿಮಾನ ಸಿಕ್ಕಿಲ್ಲ ಅಂದ್ಬಿಟ್ಟು ಯಾವುದೋ ಹೃದಯ ಕಸಿ ಮಾಡಕ್ಕೆ ಬಾಕ್ಸ್ ಇಟ್ಕೊಬಿಟ್ಟು ಏನು ವಿಮಾನದಲ್ಲಿ ಚಾರ್ಟೆಡ್ ವಿಶೇಷ ವಿಮಾನವನ್ನು ಬುಕ್ ಮಾಡ್ಕೊಂಡು ಹಾರ್ಕೆ ಬಂದರು ಸಿದ್ದರಾಮಯ್ಯ ಅವರು ಅನ್ನೋಕ್ಕೆ ಅದು ಯಾವ ಸಮಾಜಕ್ಕೆ ಸಮಾಜ ಸೇವೆ ಕೆಲಸ ಅಲ್ವಲ್ಲ ಡೆಲ್ಲಿ ಬರಬೇಕು ವಿಶೇಷ ವಿಮಾನದಲ್ಲಿ ಬಂದವ್ರೆ ಅಷ್ಟೇ ಹೀಗಾಗಿ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡು ಎದುರಾಳಿ ಪಕ್ಷದವರಿಗೆ ಆಹಾರ ಆಗೋ ಅವಶ್ಯಕತೆ ಕೂಡ ಇಲ್ಲ